ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ. ಸೊ ನೋಡಿ, ಇವತ್ತು ಫಸ್ಟೇ ನಮ್ಮ ಕುಳ್ಳಿನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಕುಳ್ಳಿಗೆ ಲಾಸ್ಟ್ ಒಂದು ಮಂತಿಂದ ಸೊ ಈ ಥರ ನಾವು ಟ್ರೀಟ್ ಅಂದರೆ ಸಪ್ರೇಟಾಗಿ ಕಟ್ಟಾಕಿರೋದು ಏನಕ್ಕಪ್ಪ ಅಂತಂದರೆ, ಸೊ ನೋಡಿ ಈ ಥರ ಬೊಬ್ಬೆ ರೋಗ ಆಗಿದೆ. ಸೊ ನೋಡ್ಬೋದು ಆಲ್ಮೋಸ್ಟ್ ಇವಾಗ ಕ್ಯೂರಿಂಗ್ ಸ್ಟೇಜಲ್ಲಿದೆ. ತುಂಬ ಅಂದರೆ ತುಂಬಾ ನೋವು ಪಟ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. 1 ಮಂತ್ ಮೇಲೆ ಆಯಿತು. ಸೊ ನೋಡ್ಬೋದು ಈ ರೀತಿಯಾಗಿ ಬೊಬ್ಬೆ ರೋಗ ಬಂದಿದೆ ನಮ್ಮ ಕುಳ್ಳಿಗೆ. ಯಾಕೆ ತೋರಿಸ್ಬಾರ್ದ ನಿನ್ನ? ತೋರಿಸ್ಬಾರ್ದಮ್ಮ, ತೋರಿಸ್ಬಾರ್ದ? ನೀನು ಚೆನ್ನಾಗಿರೋದು ಮಾತ್ರ ತೋರಿಸ್ಬೇಕಾ? ಹಾಂ, ತೋರಿಸ್ಬಾರ್ದಂತೆ. ಎಲ್ಲಿ ಮಕ್ಕ ತೋರಿಸು, ಹಾಯ್ ಮಾಡಿಬಿಡಿ ಇವ್ರಿಗೆಲ್ಲರಿಗೂ. ಚಿನ್ನೆ ತುಂಬಿಗೆ ಬೊಬ್ಬೆ ರೋಗ ಸಬ್ ವೇರಿಯಂಟ್ ಬಂದಿದ್ದು. ಸಬ್ ವೇರಿಯಂಟ್ ಹೆಂಗಪ್ಪ ಅಂತಂದರೆ, ಜ್ವರ ಪ್ಲಸ್ ಸೆಲೆ ಜೊತೆ ಬೊಬ್ಬೆ ರೋಗ ಬಂದಿದ್ದು. ಸೊ ತುಂಬ ಅಂದರೆ ತುಂಬಾ ನೋವು ಪಟ್ಲು, ತುಂಬ ಅಂದರೆ ಅದರಿಂದ ತುಂಬ ಬೊಬ್ಬೆ ರೋಗ ಅಂತಂದ್ರೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ನೋವು ಅನುಭವಿಸ್ತೇವೆ ಗೊತ್ತಾ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಸ್ಮಾಲ್ ಇದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ. ಎಷ್ಟು ಭಯಂಕರವಾದಂತಹ ಗಾಯಗಳು ಗೊತ್ತಾ ಇವು. ನಮಗೆ ಒಂದೇನಾದರೂ ಒಂದು ಪಿಂಪಲ್ ಆಗಿಬಿಟ್ರೆ ಎಷ್ಟು ನೋವು ಪಡ್ತೀವಿ. ಸೊ ನಮ್ಮ ಕುಳ್ಳಿಗೆ ನೋಡ್ಬೋದು ಮೈ ತುಂಬ ಒಂದಿಷ್ಟು ಜಾಗ ಇಲ್ದಂಗೆ ಗಾಯಗಳಾಗಿದೆ. ಸೊ ಅವಳು ತೋರಿಸ್ಬಾರ್ದಂತೆ, ಮುಖ ಮುಚ್ಚಿಟ್ಕೊತಾ ಇದ್ದಾಳೆ. ಯಾಕಮ್ಮ ನೋಡಿ, ಫಸ್ಟು ಓಪನ್ ಆಗಿದ್ದು ಇಲ್ಲಮ್ಮ, ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿದ್ದು. ಸೊ ಇದು ಬೊಬ್ಬೆ ರೋಗ ಬಂದು ಗಂಟ್ಲತ್ರ ಇಲ್ಲಾಂದರೆ ಎದೆಗೂಡು ಅಂತೀವಲ್ವ, ಸೊ ಅಲ್ಲಿ ಓಪನ್ ಆಗೋದು. ಸೊ ನೋಡ್ಬೋದು ಇಲ್ಲಿ ಕೂಡ ಓಪನ್ ಆಗಿದೆ. ಸೊ ಬೊಬ್ಬೆ ರೋಗಕ್ಕೆ ಏನಪ್ಪ ಮನೆ ಔಷಧಿ ಏನಪ್ಪ ಅಂತಂದರೆ, ಬೇವಿನ ಸೊಪ್ಪು ಇರುತ್ತಲ್ವ, ಬೇವಿನ ಸೊಪ್ಪು ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಟಿ ಅದಕ್ಕೆ ಡೈಲಿ ತಿನ್ನಿಸ್ತಾ ಬರಬೇಕು. ಮತ್ತು ಇಂಜೆಕ್ಷನ್ಸ್ನ ಹಾಕ್ಸ್ಬೇಕಾಗುತ್ತೆ 100% ಬೊಬ್ಬೆ ರೋಗ ಬಂದಿರೋದಕ್ಕೆ. ಸೊ ನಾವು 3 ಇಂಜೆಕ್ಷನ್ಸ್ನ ಕೊಡಿಸಿದ್ದೀವಿ. ಸೊ ಮತ್ತು ಅವರು ಎಕೋಟೆಸ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ. ಸೊ ಅದನ್ನು ಡೈಲಿ 1 ಟೈಮ್ ಕೊಡಬೇಕು. ಸೊ ನೀವು ಇಲ್ಲಿ ನೋಡೋ ಹಾಗೆ ನಮ್ಮ ಬ್ಲ್ಯಾಕಿಗೂ ಕೂಡ ಬೊಬ್ಬೆ ರೋಗ ಬಂದಿದೆ. ಸೊ ಇಲ್ಲಿ ಎಲ್ಲಿ ಚಿನ್ನೆ ಗಾಯ ತೋರಿಸಮ್ಮ, ಗಾಯ ತೋರಿಸೋಣ ಎತ್ತೆ, ಗಾಯ ತೋರಿಸೋಣ ಎತ್ತು, ಎಲ್ಲಿ ಮೂತಿ ತೋರಿಸು, ಮೂತಿಯಲ್ಲಿ ಗಾಯ ಆಗೈತಲ್ಲ, ತೋರಿಸಮ್ಮ ಎಲ್ಲಿ. ಸೊ ಫಸ್ಟು ನಮ್ಮ ಬ್ಲ್ಯಾಕಿಗೆ ಸ್ಟಾರ್ಟ್ ಆಗಿದ್ದು. ಸೊ ಅಂದರೆ ಇವಳಿಗೆ ಬೊಬ್ಬೆ ರೋಗ ಬಂದಿರಲಿಲ್ಲ, ಜ್ವರ ಬಂದಿತ್ತು. ಸೊ ಜ್ವರ ಬಂದು 3 ಡೇಸು 4 ಡೇಸು ಆದಮೇಲೆ ಬೊಬ್ಬೆ ರೋಗ ಕಾಣಿಸ್ಕೊಂತು. ಸೊ ಇವಳಿಗೆ 30% ಬೊಬ್ಬೆ ರೋಗ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಮೂಗು ಹತ್ರ ಒಂದಾಗಿದೆ. ಸೊ ನೆಕ್ಸ್ಟ್ ಇಲ್ಲಮ್ಮ, ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದು. ಸೊ ನೆಕ್ಸ್ಟು ಕಾಲುಗಳ ಮೇಲೆ ಒಂದು ಸ್ವಲ್ಪ ಕಾಣಿಸ್ಕೊಂತು. ಸೊ ಇದು ಇವಳಿಗೆ ಬಂದಿರೋದು 30% ಅಷ್ಟೇ. ಸೊ ಇವಳಿಗೆ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನೀವು ನೋಡೋ ಹಾಗೆ ಬಾ ಮೇಲೆ ಬೈಲಿ ತೋರಿಸೋಣ ಬಾ, ಅವ್ರಿಗೂ ಗೊತ್ತಾಗಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಈ ಥರ ಇದು ಈ ಥರ ಬೊಬ್ಬೆ ಥರ ಆಗಿ, ಸೊ ಅದು ಸುತ್ತ ಏನಿದ್ರೆ ಇರುತ್ತೆ ಅಲ್ವಾ, ಅದು ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದಾಗ ಅದರಲ್ಲಿ ಒಂದಕ್ಕೆ ಬರುತ್ತೆ ಅದರೊಳಗಡೆ. ಸೊ ಅದನ್ನ ಕಂಪ್ಲೀಟಾಗಿ ನೀವು ತೆಗೆದಾಕ್ಬೇಕಾಗುತ್ತೆ. ಸೊ ಆಗ ಫುಲ್ ಕ್ಲಿಯರ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟು ನಮ್ಮ ಬ್ಲ್ಯಾಕಿಗೆ 30% ಬೊಬ್ಬೆ ರೋಗ ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಕೋರ್ಸ್ನ ಇವಳಿಗೆ ಕೊಡಿಸಿಲ್ಲ. ಸೊ ಏನಕ್ಕೆ ಅಪ್ಪ ಅಂತಂದರೆ, ಇವಳಿಗೆ ಒಂದು ಇಂಜೆಕ್ಷನ್ನ ಮಾಡಿದ್ರು. ಸೊ ಇಂಜೆಕ್ಷನ್ನು ಬಂದು ಹೈ ಡೋಸೇಜಲ್ಲಿ ಕೊಟ್ಟರು. ಸೊ ಆಗ ಇವಳಿಗೆ ಕ್ಲಿಯರ್ ಆಗಾಯಿತು. ಸೊ ನೆಕ್ಸ್ಟು ಅವರು ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ರು, 3 ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ರು. ಟ್ಯಾಬ್ಲೆಟ್ಸ್ನ 1 ಟೈಮ್ ನಾವು ಕೊಟ್ಟರೆ, ಸೊ ಈ ಥರ ಏನಿದೆ ಅಲ್ವಾ, ಇದು ಸ್ಪ್ರೆಡ್ ಆಗೋಲ್ಲ, ಅರ್ಥ ಆಯಿತಾ? ಸೊ ಈ ಥರ ಏನಿದೆ, ಇವು ಎಷ್ಟು ಬಂದಿದ್ದಾವೆ, ಒಂದು 4-5 ಬಂದಿತ್ತು ಅಷ್ಟೇ ನಮ್ಮ ಬ್ಲ್ಯಾಕಿಗೆ ಈ ಥರ. ಸೊ ಅದು ಕ್ಲಿಯರ್ ಆಯಿತು. ಸೊ ನಮ್ಮ ಕುಳ್ಳಿಗೆ ಬಂದು ಅವಳಿಗೆ ಫುಲ್ 100% ಬೊಬ್ಬೆ ಕೈಲ ಬಂದಿದ್ದಕ್ಕೆ, ಸೊ ಅವಳಿಗೆ 3 ಕೋರ್ಸ್ ಇಂಜೆಕ್ಷನ್ಸ್ನ ಕೊಡಿಸಿ, ಮತ್ತು
ನಂತರ ನಾವು ಅದಕ್ಕೆ ಮನೆ ಔಷಧಿನ ಕೊಡ್ತಾ ಬಂದ್ವಿ. ಸೊ ಬೊಬ್ಬೆ ರೋಗಕ್ಕೆ ಇನ್ನೂ ಕೂಡ ಔಷಧಿಯನ್ನು ಕಂಡುಹಿಡ್ದಿಲ್ಲ. ಅರ್ಥ ಆಯ್ತಾ? ಬೊಬ್ಬೆ ರೋಗಕ್ಕೆ ಇನ್ನೂ ಕೂಡ ಔಷಧಿಯನ್ನು ಕಂಡುಹಿಡ್ದಿಲ್ಲ. ಸೊ ಬೊಬ್ಬೆ ರೋಗ ಬಂದಿರೋಗಳನ್ನ ನಾವು ಸಪ್ರೇಟಾಗಿ ಒಂದು ಬೇರೆ ಕಡೆ ಕಟ್ಟಾಕಬೇಕಾಗುತ್ತೆ. ಕಟ್ಟಾಕಿ ಕ್ಲೀನಾಗಿ ಯಾವುದೇ ರೀತಿ ನೊಣ ಸೊಳ್ಳೆ ಕೂತ್ಕೊಳ್ಳದೆ ಇರೋ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ನಾವು ಮನೆ ಔಷಧಿ ಏನಪ್ಪ ಕೊಡಬೇಕು ಅಂತಂದರೆ, ಬೊಬ್ಬೆ ರೋಗ ಇದ್ದರೆ ಹಸುಗಳಿಗೆ 102-103 ಡಿಗ್ರಿ ಇರುತ್ತೆ ಜ್ವರ. ಸೊ ನಾವು ಅದಕ್ಕೆ ವೆಟ್ ಗೋಣಿ ಚೀಲ ಇರುತ್ತಲ್ವ, ಗೋಣಿ ಚೀಲದಲ್ಲಿ ನೀರನ್ನು ಚೆನ್ನಾಗಿ ಇದು ಮಾಡಿ ಸೊ ಅವು ಮೈ ಮೇಲೆ ಹಾಕಬೇಕಾಗುತ್ತೆ. ಸೊ ಹಾಕಿದಾಗ ಟೆಂಪ್ರೇಚರ್ ಏನಿರುತ್ತಲ್ವ ಅದು ಆದಷ್ಟು ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಸೆಲೆ ಅಂತ ಬಂದಾಗ ಸೆಲೆಗೆ ನಾವು ಉಗುರು ಬೆಚ್ಚಾಗಿರುವಂತಹ ನೀರನ್ನು ಕೊಡಬೇಕು, ಮತ್ತು ಒಣ ಹುಲ್ಲನ್ನೇ ಕೊಡಬೇಕು. ಅರ್ಥ ಆಯ್ತಾ? ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರುವಂತಹ ನೀರು ಮತ್ತು ಒಣಗಿರುವಂತಹ ಹುಲ್ಲನ್ನು ಕೊಡಬೇಕು. ಅದು ಏನು ತಿನ್ನುತ್ತೋ ಎಷ್ಟು ತಿನ್ನುತ್ತೋ ಸೊ ನೋಡಿಕೊಂಡು ಅದ್ರ ಪ್ರಕಾರನೇ ನಾವು ಅದಕ್ಕೆ ತಿಂಡಿಯನ್ನು ಕೊಡಬೇಕಾಗುತ್ತೆ. ಸೊ ಈ ಥರ ಜ್ವರ ಇದ್ದಾಗ, ಬೊಬ್ಬೆ ರೋಗ ಇದ್ದಾಗ ಅವು ಯಾವುದೇ ಕಾರಣಕ್ಕೂ ತಿಂಡಿನ ತಿನ್ನಲ್ಲ ಮತ್ತು ನೀರನ್ನು ಕೂಡ ಕುಡಿಯಲ್ಲ. ಸೊ ಬಲವಂತ ಮಾಡಬಾರ್ದು. ಸೊ ಅದು ಎಷ್ಟು ತಗೊಳ್ಳುತ್ತೋ ಅದನ್ನು ನೋಡಿ ನಾವು ಕೊಡಬೇಕಾಗುತ್ತೆ. ಸೊ ನಂತರ ಗಾಯಗಳು ಬಂದಿದ ತಕ್ಷಣ ಒಡೆಯಲ್ಲ. ಸೊ ಅವು ಕೂಡ 3-4 ಡೇಸ್ ಇರ್ತವೆ ಮೈ ಮೇಲೆ, ಅದಾದಮೇಲೇ ಅವು ಒಡೀತವೆ. ಸೊ ಅಂದರೆ ಫುಲ್ ಇದಾಗುತ್ತೆ. ಆ ಟೈಮಲ್ಲಿ ನಾವು ಮನೆ ಔಷಧಿಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾವು ಏನು ಹಾಕಿದ್ವಿ ಅಂತಂದರೆ ಒಂದು ಏನಂತಾರೆ ಆಯಿಂಟ್ಮೆಂಟನ್ನು ಹಚ್ಚಿದ್ವಿ. ಸೊ ಅದರಿಂದ ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಮನೆ ಔಷಧಿ ಏನು ಕೊಟ್ವಿ ಅಂತಂದರೆ ಜ್ವರ ಇದ್ದಾಗ ಮೇಲ್ಕಾಕಲ್ಲ ಹಸುಗಳು. ಸೊ ಆ ಟೈಮಲ್ಲಿ ಇಂಗು, ಎಲೆ, ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಇದೆಲ್ಲ ಚೆನ್ನಾಗಿ ಕುಟ್ಟಿ, ಅದ್ರ ಜೊತೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಚೆನ್ನಾಗಿ ಕುಟ್ಟಿ ನಾವು ಅವು ಬಾಯಿಗೆ ಕೊಡಬೇಕಾಗುತ್ತೆ. ಸೊ ಆಗ ಅವಕ್ಕೆ ಮೆಲುಕು ಅನ್ನೋದು ಬರುತ್ತೆ. ಸೊ ನಂತರ ಜ್ವರ ಬಂತು ಅಂತಂದರೆ ನೀವು ಇಮ್ಮಿಡಿಯೇಟ್ಲಿ ಅದಕ್ಕೆ ಶುಂಠಿ ತಿನ್ನಿಸ್ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಇರುತ್ತೆ, ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ತಿನ್ನಿಸ್ಬೇಕಾಗುತ್ತೆ. ಸೊ ಹೊಟ್ಟೆ ಉಣ್ಣಾಗ್ಬಿಟ್ಟಿರುತ್ತೆ ಹಸುಗಳಿಗೆ ಜ್ವರ ಬಂದಾಗ. ಸೊ ಕೊತ್ತಂಬರಿ ಸೊಪ್ಪು ಅನ್ನೋದು ಹೊಟ್ಟೆಯನ್ನು ತಂಪಾಗಿ ಇರಿಸುತ್ತೆ. ಮತ್ತು ಬೊಬ್ಬೆ ರೋಗ ಬಂದಾಗ ಹಸುಗಳಿಗೆ ಉಸಿರಾಡೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಕಾಟನ್ ಬಟ್ಟೆ ಇರುತ್ತಲ್ವಾ, ಸೊ ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಬೆಂಕಿಯಲ್ಲಿ ಸುಟ್ಟು ನೀವು ಹೊಗೆಯನ್ನು ಕೊಡಬೇಕಾಗುತ್ತೆ. ಮತ್ತು ನೀಲಗಿರಿ ಸೊಪ್ಪು, ಭತ್ತದುಲ್ಲು, ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಹೊಗೆಯನ್ನು ಕೊಡಬೇಕಾಗುತ್ತೆ. ಸೊ ಹೊಗೆ ಕೊಟ್ಟಾಗ ಸೊಳ್ಳೆಗಳು ಬರಲ್ಲ, ನೊಣಗಳು ಬರಲ್ಲ, ಅದೇ ರೀತಿ ಮೂಗು ಕೂಡ ತುಂಬಾ ರಿಲೀಫ್ ಅಂತ ಅನಿಸುತ್ತೆ ಹಸುಗಳಿಗೆ. ಸೊ ಜೊಲ್ಲನ್ನು ತುಂಬ ಸುರಿಸ್ತವೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀರು ಕುಡಿತಾವಲ್ವಾ, ಸೊ ಆ ಟೈಮಲ್ಲಿ ನೀವು ಉಗುರು ಬೆಚ್ಚಗಿರುವಂಥ ನೀರನ್ನ ಕೊಡಬೇಕು, ಮತ್ತು ಒಂದಿಡಿ ಆಗುವಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಸೊ ಈ ಥರ ಕಾಳಜಿ ವಹಿಸಿ ನೋಡಿಕೊಂಡು ಮಿನಿಮಮ್ ಅಂದರೂ 20 ಡೇಸ್ ಆದರೂ ರಿಕವರಿ ಆಗೋದಕ್ಕೆ ತಗೊಳ್ಳುತ್ತೆ ಹಸುಗಳು. ಬೇವಿನ ಸೊಪ್ಪು ಜೊತೆ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಬಾಯಿಗೆ ಕೊಡಬೇಕಾಗುತ್ತೆ. ಮತ್ತು ಹಾಲು ಹೊಟ್ಟೆಯಲ್ಲೇ ನಾವು ಬೇವಿನ ಸೊಪ್ಪನ್ನು ತಿನ್ನಿಸ್ಬೇಕಾಗುತ್ತೆ. ಸೊ ತಿನ್ನಲ್ಲ ಅವು, ಆದಷ್ಟು ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟು ಹುಣಸೆ ಹುಳಿ ಇರುತ್ತಲ್ವ, ಸೊ ಹುಣಸೆ ಹುಳಿಯನ್ನು ಒಂದಿನ 2 ದಿನ ಚೆನ್ನಾಗಿ ನೆನೆಸಿಬಿಟ್ಟು ಅದನ್ನು ಕೂಡ ಕುಡಿಸ್ಬೇಕಾಗುತ್ತೆ. ಸೊ ಇವೆಲ್ಲ ಏನಕ್ಕಪ್ಪ ಕೊಡೋದು ಅಂತಂದರೆ, ಹೊಟ್ಟೆಯಲ್ಲಿ ಟಾಕ್ಸಿಕ್ ಅನ್ನೋದು ಏನಿರುತ್ತೆ ಅಲ್ವಾ, ಸೊ ಅದೆಲ್ಲ ಈಚೆ ಬರಲಿ ಅನ್ನೋದಕ್ಕೋಸ್ಕರ. ಸೊ ನೆಕ್ಸ್ಟು ನೀವು ಜ್ವರ ಬಂದಾಗ, ಮತ್ತು ಈ ಥರ ಜ್ವರ ಬಂದಾಗ ಆದಷ್ಟು ನೀವು ಹಸುವಿನ ಗಂಜಲವನ್ನು ಚೆಕ್ ಮಾಡ್ಕೊಳ್ಬೇಕು, ಮತ್ತು ಮೆಲ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು. ಸೊ ಈ ಥರ ಇದ್ದಾಗ ಗಂಜಲ ಏನಾದರೂ ಚೇಂಜ್ ಆಗಿದೆ ಅಂತ ಅಂದರೆ ನೀವು ಇಮ್ಮಿಡಿಯೇಟ್ಲಿ ಡಾಕ್ಟರ್ನ ಕರೆಸ್ಬೇಕು. ಕರೆಸ್ಬಿಟ್ಟು ಒಂದು ಇಂಜೆಕ್ಷನ್ಸ್ನ ಹಾಕ್ಸ್ಬೇಕಾಗುತ್ತೆ. ಸೊ ಅದು ಬಂದು ಇಂಜೆಕ್ಷನ್ನ ಹಾಕ್ಸ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಕೂಡ ಬೇರೆ ಅನಿಮಿಯಾ ಇದಕ್ಕೆ ತಿರ್ಕೊಂಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಗಂಜಲ ಏನಾದರೂ ಕಲರ್ ಚೇಂಜ್ ಆಗಿದೆ ಅಂತಂದು ಇಮ್ಮಿಡಿಯೇಟ್ಲಿ ನೀವು ಒಂದು ಇಂಜೆಕ್ಷನ್ನ ಹಾಕ್ಸ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ತುಂಬ ಅಂದರೆ ತುಂಬಾ ಕಾಳಜಿ ವಹಿಸ್ಬೇಕು. ಮತ್ತು ನಿಮ್ಮ
ನೀವೇ ಸ್ವತಃ ಇದ್ದು ನೋಡ್ಕೊಬೇಕಾಗುತ್ತೆ ಹಸುಗಳನ್ನ ಈ ಸ್ಟೇಜಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಕಾರ್ತಿದೀಪ ವ್ಲಾಗ್ಸ್. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. Ha ha ha.